ನಮಸ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಸ್ವಲ್ಪ ರವೆ ತಗೊಂಡು ಬಂದಿದ್ದೀನಿ ಮತ್ತು ಇದರಲ್ಲಿ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಥಟ್ ಅಂತ ಮಾಡ್ಬೋದು ಬನ್ನಿ ನೋಡೋಣ ಏನು ಅಂತ ನೋಡಿ ಅದಕ್ಕೋಸ್ಕರ ಅರ್ಧ ಕಪ್ಪು ರವೆ ತಗೊಂಡಿದ್ದೀನಿ ಹುರ್ಕೊಂಡಿರೋ ರವೆನೂ ಆಗ್ಬೋದು ಹಾಗೇನೂ ಉಪಯೋಗಿಸ್ಬೋದು ಇದಕ್ಕೊಂದು ಕಾಲು ಕಪ್ಪು ನೀರು ಹಾಕಿಬಿಟ್ಟು ಇದನ್ನು ನೆನೆಸಿಡಬೇಕು ಅಂದರೆ ಜಾಸ್ತಿ ಸೇರಿಸ್ಬೇಡಿ ಜಸ್ಟ್ ಮುಳುಗುವಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಡಬೇಕಾಗುತ್ತೆ ಅದ ಕಾರಣ ಅದು ಜಸ್ಟ್ ಮುಳುಗುದೆಷ್ಟೋ ಅಷ್ಟೇ ಮಾಡ್ಕೊಳ್ಳಿ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಮಗೆ ಬೇಕಾಗಿರೋದು ಬೇಯಿಸಿರುವಂತಹ ಆಲೂಗಡ್ಡೆ ನೋಡಿ ಇಲ್ಲಿ ನಾನು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಇಲ್ಲಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಜಾಸ್ತಿ ತಗೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪು ರವೆಗೆ ಈ ಸೈಜಲ್ಲಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಇದು ಕರೆಕ್ಟಾಗಿ ಬರುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಆಲೂಗಡ್ಡೆ ಕೂಡ ಜಾಸ್ತಿ ತಗೋಬೇಕು ಬೇಯಿಸಿಟ್ಟಿರಬೇಕು ಚೆನ್ನಾಗಿ ಬೆಂದಿರಬೇಕು ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದೀನಿ ಇದನ್ನ ತುರಿಬೇಕು ನಿಮಗೆ ಕೈಯಲ್ಲೇ ಬೇಕಿದ್ರೆ ಹಾಗೆ ಸ್ಮ್ಯಾಶ್ ಮಾಡ್ಬೋದು ಒಂದೊಂದು ಸಲ ಕೆಲವೊಂದು ಪೀಸ್ ಪೀಸ್ ಆಗಿ ಇರುತ್ತೆ ನಾವ್ ಎಷ್ಟು ಕೈಯಲ್ಲಿ ಜಜ್ಬಿಟ್ಟರು ಕೂಡ ಈ ರೀತಿ ಮಾಡ್ಕೊಂಡ್ರೆ ಒಳ್ಳೆ ಪೇಸ್ಟ್ ಸರ ಥರ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ಈ ರೀತಿ ಮಾಡಿರೋದು ಎಲ್ಲ ಕೂಡ ತುರ್ಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಮೆಣಸಿನ ಮೆಣಸಿನವುಡಿ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಉಡಿ ಕ್ರಶ್ಡ ಚಿಲ್ಲಿ ಕೂಡ ಬೇಕಿದ್ರೆ ನಿಮಗೆ ಹಾಕ್ಬೋದು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಕಾಳು ಕೂಡ ತಗೊಂಡಿದ್ದೀನಿ ಅದನ್ನು ಈ ರೀತಿ ಕ್ರಷ್ ಮಾಡಿ ಹಾಕೊಳ್ಳಿ ಅವಾಗ ಟೇಸ್ಟ್ ಸ್ವಲ್ಪ ಜಾಸ್ತಿ ಅಂದರೆ ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮಗೆ ಆಮೇಲೆ ಇದಕ್ಕೆ ಸ್ವಲ್ಪ ಸೊಪ್ಪು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಲ್ಲಿ ಬೇರೆ ಯಾವುದೇ ಸೊಪ್ಪು ಕೂಡ ಉಪಯೋಗಿಸ್ಬೋದು ಅಂದರೆ ಏನಂದ್ರೆ ಹರಿವೆನೋ ಮೆಂತ್ಯ ಸೊಪ್ಪು ಯಾವುದು ಬೇಕಿರೋ ನಿಮಗೆ ಉಪಯೋಗಿಸ್ಬೋದು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲೂಗಡ್ಡೆ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ ಮಸಾಲೆ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ ಇಲ್ಲಿ ನೋಡಿ ರವೆ ಕೂಡ ಚೆನ್ನಾಗಿ ನೆಂದು ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಒಳ್ಳೆ ಸಾಫ್ಟಾಗಿ ಬಂದಿದೆ ಒಂದ್ಸಲ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಕಡಿಮೆ ಆದರೂ ತೊಂದರೆ ಇಲ್ಲ ಕರೆಕ್ಟಾಗಿ ನೆನೆಯುತ್ತೆ ಅಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಇದು ಪೇಸ್ಟ್ ಸ್ವಲ್ಪ ಅದ ಕಾರಣ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಇದು ಎರಡು ಕೂಡ ಖಾರ ಉಪ್ಪು ಮಸಾಲೆ ಎಲ್ಲ ಸಿಗುತ್ತೆ ಆವಾಗ ನೋಡಿ ಈ ರೀತಿ ಇದೆ ಒಂದು ವೇಳೆ ಹಿಟ್ಟು ಸ್ವಲ್ಪ ನೀರು ಅಂತ ಅನ್ಸಿದ್ರೆ ನಿಮ್ಗೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಬೋದು ನೋಡಿ ಈ ರೀತಿ ಕೈಗೆ ಅಂಟಬಾರ್ದು ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡು ನಾವು ಇದನ್ನ ತೆಗಿಬೇಕು ನೆಕ್ಸ್ಟ್ ನೋಡಿ ಒಂದು ಬಾಳೆಲೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟು ತಗೊಂಡ್ಬಿಟ್ಟು ತಟ್ಟಬೇಕು ಈ ರೀತಿ ನೋಡಿ ಈ ರೀತಿ ತಟ್ಟುವಾಗ ನಿಮಗೆ ಸ್ವಲ್ಪ ನೀರು ಅಂತ ಅನಿಸಿದರೆ ತಟ್ಟೋದಕ್ಕೆ ಆಗೋದಿಲ್ಲ ಅಂತ ಅನಿಸಿದರೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಳ್ಳಿ ಆಮೇಲೆ ಇದು ನಿಮ್ಗೆ ಎಷ್ಟು ತೆಳುವಾಗೋ ಆ ರೀತಿನೂ ಮಾಡ್ಬೋದು ಸ್ವಲ್ಪ ದಪ್ಪಕ್ಕೆ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು ಸ್ವಲ್ಪ ತೆಳುವಾಗಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಇದು ರೊಟ್ಟಿ ಅಂದರೆ ನಾವೊಂದು ಮಸಾಲೆ ರೊಟ್ಟಿ ರವೆಯಲ್ಲಿ ಒಂದು ಆಲೂಗಡ್ಡೆ ಉಪಯೋಗಿಸ್ಕೊಂಡು ಒಂದು ಮಸಾಲೆ ರೊಟ್ಟಿ ರೆಡಿ ಮಾಡ್ತಾ ಇರೋದು ನೋಡಿ ಈ ರೀತಿ ಫುಲ್ಲಾಗಿ ತಟ್ಕೊಳ್ಳಿ ಇಲ್ಲಿ ನೋಡು ನಾನು ಬಾಳೆ ರೌಂಡ್ ಶೇಪ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸುಮ್ಮಗೆ ಮಾಡಿಟ್ಟಿರೋದಲ್ಲ ಯಾಕಂದರೆ ನಾನು ಕಾವಲಿ ಸ್ವಲ್ಪ ಸಣ್ಣ ಕಾವಲಿ ಅದರ ಅಳತೆ ತೊಗೊಂಡ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಸಲ ನಾವು ರೊಟ್ಟಿ ತಟ್ಬಿಟ್ಟು ದೊಡ್ಡ ಬಾಳೆಲ್ಲೇ ತೊಗೊಂಡ್ರೆ ಅದು ಸ್ವಲ್ಪ ದೊಡ್ಡಕ್ಕಾಗ್ಬಿಡುತ್ತೆ ಆಮೇಲೆ ಕಾವಲಿಯಲ್ಲಿ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ ಕಾರಣ ಅಳತೆ ಮಾಡಿಬಿಟ್ಟು ಈ ರೀತಿ ಮಾಡಿರೋದು ನೋಡಿ ರೊಟ್ಟಿ ರೆಡಿಯಾಗಿದೆ ತಟ್ಬಿಟ್ಟು ಇನ್ನು ಇದನ್ನು ಬಿಸಿ ಬಿಸಿ ಕಾವಲಿಗೆ ಹಾಕ್ಬಿಟ್ಟು ಬೇಯಿಸಿದ್ರಾಗ ಸಾಕು ನಾನು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಪ್ಪನ ಎಣ್ಣೆನೂ ಹಾಕ್ಬೋದು ಇದನ್ನು ಹಾಕ್ಬಿಟ್ಟು ನಾವು ಎಷ್ಟು ತೆಳುವಾಗಿ ಮಾಡಿದ್ರು ಕೂಡ ನಮಗೆ ಇದನ್ನು ಈಸಿಯಾಗಿ ಮಾಡೋ ಕಾವಲಿಗೆ ಅಂಟಲ್ಲ ಈ ಬಾಳೆಲೆಯಿಂದ ಎದ್ದು ಬರುತ್ತೆ ತೆಳುವಾಗಿ ಬೇಕಿರೋ ಆ ರೀತಿನೂ ಮಾಡ್ಬೋದು ನಿಮಗೆ ನೋಡಿ ಬಾಳೆಲೆಯನ್ನು ತೆಗಿತಾ ಇದ್ದೀನಿ ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ರವೆ ರೊಟ್ಟಿ ಈ ರೀ ಮೆಥಡಲ್ಲಿ ನೀವು ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದು ಮಾಡ್ಬೋದು ತಟ್ಟಂತಾಗುವಂಥ ಒಂದು ರೆಸಿಪಿ ಇದು ನೋಡಿ ಈ ರೀತಿ ಎರಡು ಬದಿ ಕೂಡ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ತಿರುಗಿಸಿ ಹಾಕ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಟ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗರಿ ಗರಿಯೇ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಈ ರೀತಿ ಬೇಯಿಸ್ಬೋದು ನಿಮಗೆ ಎರಡು ಬದಿ ಕೂಡ ರೆಡಿ ಮಾಡಿಕೊಂಡ್ರೆ ಸಾಕು ಒಂದು ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನೋಡಿ ರವೆ ಉಪಯೋಗಿಸ್ಕೊಂಡು ಮಾಡಿರುವಂತಹ ಒಂದು ಮಸಾಲ ರವೆ ರೊಟ್ಟಿ ನೋಡಿ ರೆಡಿ ಆಗುತ್ತೆ ಆಲೂಗಡ್ಡೆ ರವೆ ರೊಟ್ಟಿ ನೋಡಿ ಈ ರೀತಿ ಇದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ಸೂಪರ್ ಆಗಿರುವಂಥ ರವೆ ರೊಟ್ಟಿ ಎಲ್ಲ ರೆಡಿಯಾಗಿದೆ ನಮಗೆ ಹಾಗೆ ತಿನ್ಬೋದು ಅಥವಾ ಗ್ರೇವಿ ಜೊತೆಯೂ ಸರ್ವ್ ಮಾಡ್ಬೋದು ಬೆಣ್ಣೆ ಜೊತೆಯೂ ಸರ್ವ್ ಮಾಡೋದು ಹಾಗೆ ತಿಂತಿದ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಮಾತ್ರ ಫಾಲೋ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು